ನಂಗೆ ಗ್ಯಾಸ ಕಷ್ಟ ಅಂದರೆ ತುಂಬ ಕಷ್ಟ, ನಂಗೆ ಬಡವರು. ನಿಂಗಾಗಿ ಯಾಕಂದರೆ ಇಲ್ಲಿ ಅಸ್ಸಾಂ ಜಾತಿ ತುಂಬಿಯೋಗ್ಯಾರಿಗೆ ಅಂದು ನಾನು ಫಸ್ಟ್ ನಂಗೆ ಅಜ್ಜಜ್ಜನ ಕಾಲಲ್ಲಿ ಇಲ್ಲಿ ವಾಸಿಸ ಇದ್ದವರು. ಅವರೆಲ್ಲ ಲೈನ್ ಮನೆಗಾಗಿ ಹೋದರು, ಇಲ್ಲಿ ಕೆಲಸ ಕಮ್ಮಿ ಅದು ಇದು ಅಂದೊಟ್ಟು ತೋಟ ಹೋಗಿಯವರಿಗೆ ಆ ಜಾಗ ಅಂದ. ನಂಗೆ ಎಲ್ಲರೀಗ ನಂಗೆ ಮಕ್ಕನೇ ಒಂದೆರಡು ವಿದ್ಯಾಭ್ಯಾಸ ಕಲಿಸೋಡ್ದಿಗೆ ಆ ಮುಖಾಂತರ ಇಲ್ಲಿ ಬಂದು ಒಂದು ಗುಡಿಸಲು ಕಟ್ಟೋಡ್ರೆ ನಂಗೆ ಇನ್ನು ಮುಂದಕ್ಕೆ ಬದುಕಿತಿಗೆ ಅನ ನಂಗೆ ಭರವಸೆ. ಆ ಇದಲ್ಲ ನಂಗೆ ಬಂದು ಇಲ್ಲಿ ಎಲ್ಲರಿಗೂ ಒಂದೊಂದೊಂದು ಮನೆ ಆಗಿ ನಂಗೆಲ್ಲ ಕಟ್ಟೋಡಿನೋ. ಇದು ಅರಣ್ಯ ಅಧಿಕಾರಿ ಇಲಾಖೆಯವರು ಎಲ್ಲರೂ ಅವರಿಗೆ ಇಲ್ಲ ಅಣಿ, ಅವರೆಲ್ಲ ಹೋಗ್ತಾರಲ್ಲ ನಂಗೆ ಋಣ ತಿಂದವ್ರಿಗೆ, ಋಣ ತಿಂದೋಟು ನಂಗೆ ಈ ಬೀದಿ ಪಾಲ್ ಮಾಡಿ ಅವ್ರಿಗೆ ಬೀದಿ ಪಾಲ್ ಮಾಡಿದವನ್ನೇ ಆ ಜಾಗಲ್ಲಿ ನಂಗೆ ಕುಳಿಸೋದಿಲ್ಲ, ನಾಚಿಕಾಗದ್ರೆ ಪೊಲೀಸ್ ಅಧಿಕಾರಿ ನಂಗನ್ನು ಕೂಲಿ ಮಾಡಿ ನಂಗೆ ಬದುಕಿರೋದು. ನಂಗೆ ಮಕ್ಕ ಈಗ ವಿದ್ಯಾಭ್ಯಾಸ ಲವಿಗೆ ಇವ್ರನ್ನ ಕಲಿಸಿ ಇನ್ನು ಮುಂದಕ್ಕೆ ನಂಗೆ ಒಳ್ಳೇದು ರೀತಿ ಇವರಿಗಿಂತ ಎಮ್ ಎಲ್ ಎ ಸಿ ಪಿ ಎಲ್ಲ ಆಗಿಬಿಡ್ತಾರೆ ಅಂದ್ಬಿಟ್ಟು ನಂಗೆ ಮಟ್ಟದಕ್ಕೂ ನೋಡ್ತಾರೆ. ಇದು ಮಟ್ಟದಕ್ಕೆ ನಂಗೆ ಬಿಡೋದಿಲ್ಲ ಅವಕಾಶ ಕೊಡೋದಿಲ್ಲ ಅವಕಾಶ ನಾನು ಕೊಟ್ಟು ಬಿಟ್ಟಾರೆ. ಇದು ನಾ ಅನಿತ ಇನ್ನು ಮುಂದಕ್ಕೆ ನಂಗೆ ಈ ಇದು ಎಲ್ಲೆಲ್ಲೇ ಅದಕ್ಕೆ ಅಲ್ಲಿ ಎಲ್ಲ ಹೋರಾಟಕ್ಕೆ ಹೋಗಿ ಹೊತ್ತಿಗೆ ಇದು ನಾ ಆಳದ ಇನ್ನು ಮುಂದಕ್ಕೆ ಹಸುವೆ. ನಂಗೆ ಈ ಹೋರಾಟಕ್ಕೆ ಎಲ್ಲರೂ ನಂಗೆ ಬೆಂಬಲ ಆಗಿ ನಿಂತವ್ರಿಗೆ ಇನ್ನು ಮುಂದಕ್ಕೆ ನಂಗೆ ಧೈರ್ಯ ಸಿಕ್ಕೋದಕ್ಕೆ ಇನ್ನು ಮುಂದಕ್ಕೆ ಹೋರಾಡೋದಕ್ಕೆ ನಂಗೆ ಬಲ ಗುರಿ ನಂಗೆ ಮುಟ್ಟೋ ತನಕ ಬಿಡೋದಿಲ್ಲ. ಇದು ಮಾತ್ರ ಖಂಡಿತ ಆಗ್ಲು ಅನ್ನೋ ಆಗದನ್ನೇ ಎಲ್ಲರೂ ನೋಡೋಡಿ ಎಲ್ಲರೂ ನಂಗಾಗಿ ಸಹಕಾರ ಬಂದವ್ರಿಗೆ ಅವರು ನಂಗೆ ಬೆಂಬಲ ಅವರಿಗೆ ನಂಗೆ ಅವರಿಗಿಂತ ಮುಂದಕ್ಕೆ ನಿಲ್ಲಿತಿಗೆ ಇದು ಮಾತ್ರ ಖಂಡಿತ ಆಗ್ಲು. ಈ ನಂಗೆ ನಂಗೆ ಬದುಕಿತಿಗೆ ಅನ್ಗಾರ ಮಾಡಿದಾರೆ ಎಂಟು ಜನನೇ ತೊಡಗಿ ಕೂಡ ಕೊಟ್ಟು ನಂಗೆ ಅಂತ ಕಳ್ಳ ಕುರುಬರಲ್ಲ ಇದು ಜೇನು ಕುನಿಗ ಕಳ್ಳ ಕುರುಬರಲ್ಲ ಇದು ಜೇನು ಜೇನು ನಂಗಾಗ ಕಷ್ಟ ಸುಖ ಆಗಿ ಬಂದಾರೆ ಎಲ್ಲ ಜಿಲ್ಲಾ ಅಧಿಕಾರಿಗೆ ಅವರು ಇವರೆಲ್ಲ ಬಂದು ಎಲ್ಲೇ ಬಟ್ಟ ಗುಡ್ಡಲ್ಲೇ ತೊಡೆ ಕುಳ್ಸಾಲೆ ಅಲ್ಲಿ ನಂಗೆ ಆಗದ್ಲೆ ಕಸದ ಗುಟ್ಟೆಗೆ ತೊಡೆ ತಳ್ಳಲ್ಲಿ ನೋಡಿದ್ದಾರೆ ನಂಗೆ ಎದ್ದಿಲ್ಲೇ ನಂಗೆ ಇಲ್ಲೇ ಹುಟ್ಟಿದ ನಂಗೆ ಅಜ್ಜನ ಕಾಲದ ಹುಟ್ಟಿದವರು ನಂಗೆ ಇಲ್ಲೇ ವಾಸಿಸ್ತಿಗೆ ನಂಗೆ ಇದೇ ಜಾಗಲ್ಲಿ ನಂಗೆ ಮನೆ ಕಟ್ಟಿದ್ಗೆ ಇದು ಮಾತ್ರ ಖಂಡಿತ ಆಗ್ಲು ಇದು ಖಂಡಿತ ಆಗ್ಲು ಇದು ಮಾತ್ರ ನೂರು ನೂರು ಸತ್ಯ ಮಾತ್ರ. ನಾ ಎಲ್ಲ ಮಾತು ನಾನು ಏನಾದರೂ ಮಾತಾಡಿದ್ರೆ ಸೆಮ್ಸನು ಈ ಸಾಲಿನ ಮುಗಿಸ್ತೀನಿ. ನಾವು ಬಿಡಲ್ಲ, ನಮ್ಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಈ ಅಧಿಕಾರಿ ಪೊಲೀಸ್ ಅಧಿಕಾರಿ ಎಲ್ಲ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇದು ಹೇಳ್ಕೊಳಕ್ ಅಂತ ಕಷ್ಟದಲ್ಲಿದ್ವಿ. ಈಗ ಇಲ್ಲೆಲ್ಲ ಮಳೆಯಲ್ಲಿ ಎಷ್ಟು ಮಕ್ಳು ಚಂಡಿ ಆಗಿದ್ರು, ಇವ್ರ ಮಕ್ಳು ಮಾತ್ರ ಇದು ಸೋಫಾದಲ್ಲಿ ಬೆಡ್ ಅಲ್ಲಿ ಎಲ್ಲ ಕೊಡ್ತಾರೆ, ಇವರಿಗೆ ಹಾಲು ತುಪ್ಪದಲ್ಲಿ ಬೆಳೆಸ್ತಾರೆ, ನಮ್ಮ ಮಕ್ಕಳನ್ನ ಗಂಜಿಯಲ್ಲಿ ನಾವು ಬೆಳೆಸ್ತೀವಿ. ಅದು ನಾಚಿಕಾಗಲ್ಲ ಇವ್ರಿಗೆ, ನಾಚಿಕಾಗಲ್ಲ ನಿಜವಾಗ್ಲೂ ಇವ್ರಿಗೆ ನಾಚಿಕಿಲ್ಲ. ನಾವು ಗಂಜಿ ಖಂಡಿತ ಆಗ್ಲು ಬಿಡಲ್ಲ. ಇನ್ನು ನಾವು ನಾವು ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಇನ್ನು ಮುಂದೆ ನಡೆಸ್ತೀವಿ. ಇದು ಇವರಿಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು, ಈ ಮಾಲೀಕರು ಇದ್ದಾರಲ್ಲ ಅವರಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ನಮ್ಮನ್ನ ಎಲ್ಲ ದಿಕ್ಕ ಪಾಲಾಕಕ್ಕೆ ನೋಡಿದ್ರು. ನಾವು ಯಾರಿಗೆ ಅವಕಾಶ ಕೊಟ್ಟಿಲ್ಲ, ಇನ್ನು ಕೊಡೋದು ಇಲ್ಲ. ಇದು ಇನ್ನು ಮುಂದೆ ಈಗೇನೆ ಕಂಟಿನ್ಯೂ ಆಗಿ ಆಗ್ತದೆ. ಎಲ್ಲೆಲ್ಲಿ ಹೋರಾಟ ಉಂಟು ಅಲ್ಲಿಗೆ ಹೋಗಿ ಹೋಗ್ತೀವಿ. ಪೊಲೀಸ್ ಅಧಿಕಾರಿಗೆ ಎ ಸಿ ಪಿಗೆ ಎಲ್ಲರಿಗೆ ಧಿಕ್ಕಾರ 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 ಧಿಕ್ಕಾರ. ಹಾಗಾಗಿ ನಾವ್ರೆ ಎಲ್ಲ ಮಾತನಾಡಿದೀನಿ, ಇಷ್ಟಕ್ಕೆ ನನಗೆ ಆಗ್ತಾ ಇಲ್ಲ, ತುಂಬಾ ಬೇಜಾರಾಯ್ತಾ ಉಂಟು. ಬಡವರ ಮೇಲೆ ದರ್ಪ ಎಸಗಿದ ಅಧಿಕಾರಿಗಳಿಗೆ ಬಡವರ ಮೇಲೆ ದರ್ಪ ಎಸಗಿದ ಅಧಿಕಾರಿಗಳಿಗೆ ಹೇಳಿದ ನಮ್ಮ ಹಕ್ಕು ನಮ್ಮದು, ನಮ್ಮ ಹಕ್ಕು ನಮ್ಮದು. ಅಮಾನುಷವಾಗಿ ಕೌರಿ ಎಸಗಿರುವ ಪೊಲೀಸರಿಗೆ ಧಿಕ್ಕಾರ, ಅಮಾನುಷವಾಗಿ ಕೌರವರಿಗೆ ಎಸಗಿರುವ ಪೊಲೀಸರಿಗೆ ಧಿಕ್ಕಾರ.